ಸ್ನೇಹಿತರೆ, ಪ್ರತಿಯೊಂದು ಕಾಫಿ ಬೆಳೆಗಾರರಿಗೆ ಒಂದು ಗಿಡ, ಕಾಫಿ ಗಿಡ ನೆಟ್ಟಮೇಲೆ ತಮ್ಮ ಫಸಲನ್ನು ನಿರೀಕ್ಷೆ ಮಾಡ್ತಾನೆ ಇರ್ತಾರೆ. ನಿರೀಕ್ಷೆ ಮಾಡಿದಮೇಲೆ ಅದರಿಂದ ಹೆಚ್ಚು ಫಸಲು ಬರುತ್ತೆ, ಅದಕ್ಕೆ ಔಷಧಿಗಳು ಸಿಂಪಡಿಸೋದು, ಆವಾಗವಾಗ ಅದಕ್ಕೆ ಬೇಕಾದಂಥ ಕೆಲಸಗಳು, ಗೊಬ್ಬರಗಳನ್ನು ಹಾಕೋದು, ಅದನ್ನು ಸದಾ ಮಾಡ್ತಾನೆ ಇರ್ತಾರೆ. ಸೊ ಆದರೆ ಈ ಒಂದು ಈ ನಡುವೆ ಒಂದು ಮಲೆನಾಡು ಭಾಗದಲ್ಲಿ ಏನು ಬೋರಲ್ ಹೊಡೆಯೋದು ಅಥವಾ ಹುಳ ಹೊಡೆಯೋದು ಅಂತೆಲ್ಲ ಹೇಳ್ತಾರೆ. ಸೊ ಇತ್ತೀಚೆಗೆ ಅದು ಜಾಸ್ತಿ ಆಗಿದೆ. ಸೊ ಆ ಹುಳ ಹೊಡೆಯುವ ಏನು ಹುಳ ಏನಿದೆ, ಸೊ ತನ್ನ ಕೆಲಸ ಕಾರ್ಯಗಳನ್ನು ಹೇಗೆ ಮಾಡುತ್ತೆ, ಯಾವ ಥರ ಮಾಡುತ್ತೆ ಅಂತ ಎಷ್ಟು ಜನಕ್ಕೆ ಗೊತ್ತಿಲ್ಲ. ಅದಕ್ಕೆ ಔಷಧಿ ಹೊಡೆಯೋ ಕೆಲವು ಟೈಮು ಔಷಧಿ ಹೊಡೆದ್ರೂ ಅದು ಪ್ರಯೋಜನ ಆಗಲ್ಲ. ನಮಗೆ ನನ್ನ ಮುಂದೆ ಇವಾಗ ನೋಡ್ಬೋದು, ಸೊ ಹಿಂದೆ ಮುಂದೆ ಎಲ್ಲ ಸ್ವಲ್ಪ ಕಾಫಿ ಗಿಡಗಳು ಇದೆ. ಸೊ ಈ ಗಿಡದಲ್ಲಿ ಹೇಗೆ ನೋಡಿ, ಅದು ಫುಲ್ಲು ಕಾಫಿಗೆ ಬೀಜಗಳನ್ನು ಆಲ್ರೆಡಿ ಆಗಿದೆ. ಸೊ ಇಂಥ ಫಸಲಾದಂತಹ ಒಂದು ಕಾಫಿ ಗಿಡ, ಸೊ ಹೇಗೆ ತನ್ನಷ್ಟು ತಾನೇ ತಮ್ಮ ಆಯಸ್ಸನ್ನು ಕಳ್ಕೊತವೆ ಅಥವಾ ತಮ್ಮ ಭವಿಷ್ಯವನ್ನು ಅಲ್ಲಿಗೆ ಮುಗಿಸ್ಕೊತವೆ ಅಂದರೆ, ನೋಡಿ ಈ ಕಾಫಿಗೆ ಈ ಗಿಡ ಏನಿದೆ, ಸೊ ಈ ಒಂದು ಈ ಥರ ಒಂದು ಗ್ಯಾಪಲ್ಲೆಲ್ಲ ಅಥವಾ ಈ ಥರ ಕೊನೆಯೆಲ್ಲ ಇರುತ್ತಲ್ಲ, ಈ ಥರ ಕೊನೆಗಳಲ್ಲಿ ಈ ಒಂದು ಕಾಫಿ ಕೊರೆಯುವ ಹುಳ ಏನಿದೆ, ಬೋರ್ವೆಲ್ ಹೊಡೆಯೋದು ಅಂತ ಹೇಳ್ತಾರೆ, ಹುಡಿಯುವ ಹುಳ ತನ್ನ ಸಂತಾನೋತ್ಪತ್ತಿಯನ್ನು ಪ್ರಾರಂಭ ಮಾಡುತ್ತೆ. ಸೊ ನಮ್ಮ ಸ್ನೇಹಿತರು ಇದ್ರ ಬಗ್ಗೆ ಸೈಂಟಿಫಿಕ್ಲಿ ಅದ್ರ ಬಗ್ಗೆ ಒಂದು ಅಧ್ಯಯನ ಮಾಡಿ ಅದಕ್ಕೆ ಅದರ ಒಂದು ಮಾಡೆಲ್ ತೋರಿಸ್ತಾರೆ, ಯಾವ ಥರ ಕಾಫಿ ಗಿಡಗಳಿಗೆ ಹುಳ ಹೊಡೆಯುತ್ತೆ ಅನ್ನೋದನ್ನ ರೈತರಿಗೆ ತಿಳಿಪಡಿಸ್ತಾರೆ. ನೋಡಿ ಯಾವ ಥರ ಆ ಹುಳ ಹೊಡೆಯುತ್ತೆ ಅನ್ನೋದನ್ನ ಈ ಮೂಲಕ ತಿಳ್ಕೊಳ್ಳಿ. ಈಗ ಮತ್ತೊಂದು ವಿಶೇಷವಾದಂತ ಕೀಟವನ್ನು ನೀವು ನೋಡ್ತಾ ಇದ್ದೀರಾ, ಇದನ್ನ ನಾವು ಕಾಫಿ ಕಾಂಡಕರಕ ಕೀಟ ಅಂತ ಕರಿತೇವೆ, ಅಥವಾ ಇದನ್ನ ಇಂಗ್ಲಿಷ್ನಲ್ಲಿ ಕಾಫಿ ವೈಟ್ ಸ್ಟೆಮ್ ಬೋರರ್ ಅಂತ ಕರಿತೀವಿ. ನೀವೇನ ಕೇಳಿರ್ತೀರಾ, ಬೋರರ್ ಹೊಡೆದಿದೆ, ಬೋರರ್ ಹೊಡೆದಿದೆ ಅಂತ ಹೇಳ್ತಾರೆ ಈ ಭಾಗದಲ್ಲಿ. ಈಗ ಕಾಫಿನಲ್ಲಿ ಎರಡು ವಿಧ ಇದೆ, ಅರೇಬಿಕ ಕಾಫಿ ಮತ್ತು ರೋಬಸ್ಟ ಕಾಫಿ ಅಂತ ಹೇಳಿ. ಇದು ಅರೇಬಿಕ ಕಾಫಿಗೆ ಬಾಧೆ ಕೊಡ್ತಕ್ಕಂಥ ಒಂದು ಕೀಟ ಇದು. ಈ ಕೀಟದ ವಿಶೇಷತೆ ಏನು ಅಂತ ಹೇಳಿದ್ರೆ, ಇದು ವರ್ಷದಲ್ಲಿ ಎರಡು ಸಮಯದಲ್ಲಿ ಮಾತ್ರ ಇದರ ಆಕ್ಟಿವಿಟಿಯನ್ನು ನಾವು ನೋಡ್ಬೋದು, ಅಂದರೆ ಅಡಲ್ಟ್ ಆಕ್ಟಿವಿಟಿ. ಈಗ ಹುಳಗಳಲ್ಲಿ ನಾಲ್ಕು ಜೀವನ ಕ್ರಮಗಳನ್ನು ನಾವು ನೋಡ್ತೀವಿ. ಒಂದು ಮೊಟ್ಟೆ, ಅದಾದ್ಮೇಲೆ ಮರಿ ಆಗ್ತದೆ, ಅದಾದ್ಮೇಲೆ ಕೋಶಾವಸ್ಥೆಯನ್ನು ತಲುಪುತ್ತೆ, ಅದಾದ್ಮೇಲೆ ಅಡಲ್ಟ್ ಚಿಟ್ಟೆಯಾಗಿ ಹೊರಗಡೆ ಬರ್ತದೆ ಅಥವಾ ಅಡಲ್ಟ್ ಕೀಟವಾಗಿ ಹೊರಗಡೆ ಬರ್ತದೆ. ಇದರಲ್ಲಿ ಈ ಅಡಲ್ಟ್ ಕೀಟ ಏನಿದೆಯಲ್ಲ, ಇದರಲ್ಲಿ ನೀವು ನೋಡ್ತಾ ಇದ್ರೆ ಇಲ್ಲಿ ಇಲ್ಲಿ ಒಂದು ಫೀಮೇಲ್ ಇದೆ, ಒಂದು ಮೇಲ್ ಇದೆ. ದೊಡ್ಡದಾಗಿರೋದು ಫೀಮೇಲ್ ಅಂದ್ರೆ ಹೆಣ್ಣು ಕೀಟ, ಹಾಗೂ ಸಣ್ಣದಾಗಿರ್ತಕ್ಕಂಥದ್ದು ಗಂಡು ಕೀಟ. ಇವುಗಳ ಆಕ್ಟಿವಿಟಿಯನ್ನು ನಾವು ಸಾಮಾನ್ಯವಾಗಿ ವರ್ಷದಲ್ಲಿ ಎರಡು ಬಾರಿ ಮಾತ್ರ ನೋಡ್ಲಿಕ್ಕೆ ಸಾಧ್ಯ. ಒಂದು ಏಪ್ರಿಲ್ನಿಂದ ಏಪ್ರಿಲ್ ಮೇ ಜೂನ್ ಈ ಸಮಯದಲ್ಲಿ ನಾವು ನೋಡ್ಬೋದು. ತದನಂತರದಲ್ಲಿ ಅಕ್ಟೋಬರ್ನಿಂದ ಡಿಸೆಂಬರ್ ತನಕ ಅಥವಾ ಸೆಪ್ಟೆಂಬರ್ ಅಂತ್ಯದಿಂದ ಡಿಸೆಂಬರ್ನ ತನಕ ನಾವು ಇದರ ಆಕ್ಟಿವಿಟಿಯನ್ನು ನೋಡ್ಬೋದು. ಇದು ಏನಕ್ಕೆ ಈ ಭಾಗದಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಅಂತ ಹೇಳಿದ್ರೆ, ಅರೇಬಿಕ ಕಾಫಿನಲ್ಲಿ ಇದರ ಸಮಸ್ಯೆ ಬಹಳ ವಿಪರೀತ ಅಂತ ಹೇಳ್ಬೋದು. ಇದೇನ್ ಮಾಡುತ್ತೆ ಅಂತ ಹೇಳಿದ್ರೆ, ಅರೇಬಿಕ ಕಾಂಡವನ್ನೇ ಏನಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿದೆ ಅಂತ ಹೇಳಿದ್ರೆ, ಅರೇಬಿಕ ಕಾಂಡ ರಫ್ ಆಗಿರ್ತದೆ ಹಾಗೂ ರೋಬಸ್ಟ ಕಾಂಡ ಸ್ಮೂತ್ ಆಗಿರುತ್ತೆ. ಮತ್ತೆ ಅರೇಬಿಕ ಕಾಂಡದಲ್ಲಿ ಸಂಧಿಗೊಂದಿಗಳು ಜಾಸ್ತಿ ಇರೋದ್ರಿಂದ, ಮತ್ತೆ ಅದರಲ್ಲಿ ಅದನ್ನ ನಾವು ಕ್ರ್ಯಾಕ್ಸ್ ಅಂಡ್ ಕ್ರೆವಿಸಸ್ ಅಂತ ಕರಿತೀವಿ ಇಂಗ್ಲಿಷ್ನಲ್ಲಿ, ಅಲ್ಲಿ ಮೊಟ್ಟೆ ಇಟ್ಟರೆ ಆ ಮೊಟ್ಟೆಗಳು ಅಷ್ಟು ಸುಲಭವಾಗಿ ಬೇರೆ ಪರಾವಲಂಬಿ ಕೀಟಗಳಿಗೆ ಕಣ್ಣಿಗೆ ಬೀಳೋದಿಲ್ಲ. ಮತ್ತೆ ಏನಾದರೂ ಮಳೆ ಗಿಳೆ ಬಂತು ಅಂತಂದ್ರೆ ಪ್ರಕೃತಿ ಇದಕ್ಕೆಲ್ಲ ಅದು ನಾಶವಾಗಿ ಹೋಗೋದಿಲ್ಲ ಅನ್ನೋ ಕಾರಣಕ್ಕೆ ಆ ಒಂದು ಸ್ಟ್ರಾಟಜಿಯನ್ನು ಫಾಲೋ ಮಾಡಲಿಕ್ಕೆ ಅರೇಬಿಕ ಕಾಫಿಯ ಕಾಂಡ ಇದಕ್ಕೆ ಸೂಕ್ತ ಅಂತ ಇದು ತಿಳ್ಕೊಂಡಿದೆ. ಹಾಗಾಗಿ ಅರೇಬಿಕವನ್ನ ಇದು ಪ್ರಿಫರ್ ಮಾಡ್ತದೆ. ಅದು ಮೊಟ್ಟೆ ಇಟ್ಟಾಗ ಏನಾಗುತ್ತೆ, ಮೊಟ್ಟೆಗಳು ಮುಂದೆ ಉಳ್ಕೊಂಡಿರ್ತಕ್ಕಂಥ ಮೊಟ್ಟೆಗಳು ಮರಿ ಆದ್ಮೇಲೆ ಆ ಮರಿ ಈ ಕಾಂಡವನ್ನ ಕೊರಿತ ಕೊರಿತ ಒಳಗಡೆ ಹೋಗ್ತದೆ. ಒಳಗಡೆನೆ ಇದು ತನ್ನ ಈ ಗ್ರಬ್ ಸ್ಟೇಜ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ತದೆ. ಅವಾಗ ಏನಾಗುತ್ತೆ, ಒಳಗಡೆ ಇರ್ತಕ್ಕಂಥ ಆ ಒಂದು ಟನಲ್ ಏನಿದೆ, ಸುರಂಗ ಏನಿದೆ ಇದೇನು ಕುರಿಯುತ್ತೆ, ಅದು ಮುಂದ್ಗಡೆಯಿಂದ ಕೊಡ್ಕೊಂಡು ಹೋಗುತ್ತೆ. ಹಿಂದ್ಗಡೆಯಿಂದ ತನ್ನ ಎಕ್ಸ್ಕ್ರೀಟ ಏನಿರುತ್ತೆ, ಆ ಎಕ್ಸ್ಕ್ರೀಟ್ ಅನ್ನ ಬಳಸ್ಕೊಂಡು ಅದನ್ನ ಎಲ್ಲ ಒಂದ್ ಕಡೆ ಪ್ಯಾಕ್ ಮಾಡ್ಕೊಂಡು ಬರುತ್ತೆ ಅಂತಾನು ಹೇಳ್ತಾರೆ. ಇದು ನೀವು ನೋಡ್ತಾ ಇದ್ರೆ ಇಲ್ಲಿ ಕೊರೆದಿರ್ತಕ್ಕಂಥ ಈ ಒಂದು ಕೀಟದ ಏನು ಡ್ಯಾಮೇಜಿಂಗ್ ಸಿಂಪ್ಟಮ್ ಅಂತ ಕರಿತೀವಿ, ಅದನ್ನ ನೀವು ನೋಡ್ಬೋದು. ತದನಂತರದಲ್ಲಿ ಇದರ ಕೋಶಾವಸ್ಥೆಯನ್ನು ತಲುಪಿ, ಕೋಶಾವಸ್ಥೆ ಕಂಪ್ಲೀಟ್ ಆದ್ಮೇಲೆ ಇದು ಹೊರಗಡೆ ಬರ್ತದೆ. ಇದರಲ್ಲಿ ಪಾಲಿಯಾಂಡ್ರಿ ಅಂತ ಹೇಳಿ ಒಂದು ಗುಣ ಇದೆ. ಪಾಲಿಯಾಂಡ್ರಿ ಅಂತ ಹೇಳಿದ್ರೆ ಗಂಡು ಕೀಟಗಳು ಮೊದಲು ಹೊರಗಡೆ ಬರ್ತವೆ, ಆ ಗಂಡು ಕೀಟಗಳು ಹೊರಗಡೆ ಬಂದು ಸೂಕ್ತವಾಗಿರ್ತಕ್ಕಂಥ ಇನ್ನೊಂದು ಅರೇಬಿಕ ಗಿಡವನ್ನು ಹುಡುಕ್ತವೆ. ಹುಡುಕದ್ಮೇಲೆ ಇಲ್ಲಿ ನಾವು ಮುಂದೆ ನಮ್ಮ ಲೈಫ್ ಸೈಕಲ್ ಅನ್ನು ಕಂಟಿನ್ಯೂ ಮಾಡಬಹುದು ಅಂತ ಒಂದು ಕಾನ್ಫಿಡೆನ್ಸ್ ಬಂದ್ಮೇಲೆ ಫೆರಮೋನ್ ಅನ್ನು ರಿಲೀಸ್ ಮಾಡ್ತವೆ. ಆ ಫೆರಮೋನಿಗೆ ಅಟ್ರಾಕ್ಟ್ ಆಗಿ ಬೇರೆ ಹೆಣ್ಣು ಕೀಟಗಳು ಬೇರೆ ಜಾಗದಲ್ಲಿ ಇರ್ತಕ್ಕಂಥ ಹೆಣ್ಣು ಕೀಟಗಳಲ್ಲಿಗೆ ಅಟ್ರಾಕ್ಟ್ ಆಗ್ತವೆ. ಆಮೇಲೆ ಸಂತಾನೋತ್ಪತ್ತಿ ಆಗುತ್ತೆ, ಅದಾದ್ಮೇಲೆ ಮತ್ತೆ ಮೊಟ್ಟೆ ಇಡ್ತಕ್ಕಂಥ ಪ್ರಕ್ರಿಯೆ ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇದನ್ನ ಕಂಟ್ರೋಲ್ ಮಾಡಲಿಕ್ಕೆ ಫೀಲ್ಡ್ ಕಂಡೀಷನ್ ಅಲ್ಲಿ ಇದೇ ಒಂದು ಸಮಸ್ಯೆ ಆಗಿರ್ತಕ್ಕಂಥದ್ದು. ಒಂದು ವರ್ಷದಲ್ಲಿ ಎರಡು ಬಾರಿ ಮಾತ್ರ ಇದು ಎಮರ್ಜ್ ಆಗೋದು ಒಂದು ಕಾರಣ. ಮತ್ತೊಂದು ಕಾರಣ, ಇದು ಮೊಟ್ಟೆಯನ್ನ ಇರ್ತಕ್ಕಂಥದ್ದು ಕ್ರ್ಯಾಕ್ಸ್ ಅಂಡ್ ಕ್ರೆವಿಸಸ್ ನಲ್ಲಿ, ಹಾಗೂ ಹೊರಗಡೆ ಇರ್ತಕ್ಕಂಥ ಅರೇಬಿಕ ಕಾಂಡದ ಏನು ಬಾರ್ಕ್ಗಳೇನಿದೆ ಅದು ಡೆಡ್ ಬಾರ್ಕ್ ಆಗಿರುತ್ತೆ. ಹಾಗಾಗಿ ಇದನ್ನ ನಿಯಂತ್ರಣ ಮಾಡೋದ್ರಲ್ಲಿ ಒಂದು ಸ್ವಲ್ಪ ನಮಗೆ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅದು ತಪ್ಪಾಗಲ್ಲ. ಇದು ಈ ಭಾಗದಲ್ಲಿ ಹೆಚ್ಚಾಗಿ ಅರೇಬಿಕ ಕಾಫಿಯನ್ನ ಬಾಧಿಸ್ತಕ್ಕಂಥ ಒಂದು ಸಾಮಾನ್ಯವಾಗಿ ತೊಂದರೆ ಕೊಡ್ತಕ್ಕಂಥ ಕೀಟ ಅಂತ ಹೇಳ್ಬೋದು.